हलो फ्रेंड्स, ना निम बर्गो फ्रेंड्स इतने वो वीडियो दली। सो बिल्ड स्किल प्रॉडक्टन सेंडर इेन प्रॉडक्टू अंत कहूं पेंटिंग मिशीन अंत हेलबू मने सिंपल पेंटिंग सिंपल तुम हेवी है गोड़े मोड़ोदा पेंटिस्ट आगे गोड़े निम्बे तुम उपयोग आगते कईयल पेंटिंग हच्चे अर्ध घंटे हिड़ो किलस बरी हे निचल पेंटिंग मिशीन अंत हेलबू। सो नन प्रकार वन आफ द बेस्ट पेंटिंग मिशीन। सो इधर प्राइस रेंज नोड़ोदाद्रे नान अनबॉक्सिंग माड्रु प्राइस हेळल्ल ब्रो नीवु अंत केळ्तीरा। सो प्राइस हेळोदाद्रे इदु बंदुबिट्टि 1800 इंद ಅತ್ತತ್ರ ಒಂದು 4 ಇಂದ 5000 ತನಕ ಇದೆ ಅಂತ ಹೇಳಬಹುದು। ಸೋ ಇದರ ಬ್ಯಾಟರಿ ಕೆಪಾಸಿಟಿ ಬ್ಯಾಟರಿ ರಿಮೂವ್ ಮಾಡ್ಕೋಬಹುದು ಹಾಕೋಬಹುದು। ಸೋ ಇದು ಯೂಸರ್ ಫ್ರೆಂಡ್ಲಿ ಇದೆ ಅಂತ ಹೇಳಬಹುದು। ಸೋ ಇದರ ಅನ್ಬಾಕ್ಸಿಂಗ್ ಫಸ್ಟ್ ನೋಡ್ಕೊಂಡ್ಬಿಡಣ, ಅದಾದ್ಮೇಲೆ ಇದರ ಫ್ಯೂಚರ್ಸ್ ಏನೇನು ಇದೆ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ। ಫಸ್ಟ್ ಅನ್ಬಾಕ್ಸಿಂಗ್ ನೋಡ್ಕೊಂಡ್ಬನ್ನಿ। ಓಕೆ ಫ್ರೆಂಡ್ಸ್, ಈ ತರ ಒಂದು ನನಗೆ ಇದು ರಿವ್ಯೂ ಯೂನಿಟ್ ಆಗೋದ್ರಿಂದ ನನಗೆ ಈ ತರ ಬರುತ್ತೆ। ನೀವು ಫ್ಲಿಪ್ಕಾರ್ಟ್ ಯೂನಿಟ್ ಆಗೋದ್ರಿಂದ ಇದರ ಮೇಲೆ ಇನ್ನೊಂದು ಬಾಕ್ಸ್ ಬರುತ್ತೆ। ಆಕ್ಚುಲಿ ಇದು ಬಂದ್ಬಿಟ್ಟು ನನಗೆ ಯೆಲ್ಲೋ ಕಲರ್ ಅಲ್ಲಿ ಕಳಿಸ್ಕೊಟ್ಟಿದ್ದಾರೆ। ಬಿಲ್ಡ್ ಒಂದು ಕಂಪನಿ ನೇಮ್ ಅಂತ ಹೇಳ್ಬೋದು, ಬಿಲ್ಡ್ ಸ್ಕಿಲ್ ಅಂತ ಹೇಳ್ಬಿಟ್ಟು ಇದರ ಬೈಯಿಂಗ್ ಲಿಂಕ್ ಏನೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ। ಮಾಡೆಲ್ ನೇಮ್ ಬಂದ್ಬಿಟ್ಟು BPS 2000 ಅಂತ ಹೇಳಿ ಯೆಲ್ಲೋ ಕಲರ್ ಅಲ್ಲಿ ಸಿಗುತ್ತೆ, ರೆಡ್ ಕಲರ್ ಅಲ್ಲಿ ಸಿಗುತ್ತೆ, ಡಿಸೈನ್ ಕಲರ್ಸ್ ಕೂಡ ನಿಮಗೆ ಸಿಗುತ್ತೆ। ಇದು ಪಾಸ್ ಮಾಡ್ಕೊಂಡು ನೀವು ಇದನ್ನ ನೀವು ಪಾಸ್ ಮಾಡ್ಕೊಂಡು ಓದ್ಕೋಬಹುದು ಏನೇನು ಅಂತ। ಇದು ರೇಟಿಂಗ್ ಬಂದ್ಬಿಟ್ಟು ನನಗೆ 5000 ಅಂತ ಕೊಟ್ಟಿದ್ದಾರೆ, ಬಟ್ ನಿಮಗೆ ಇದು ಕಮ್ಮಿ ರೇಟ್ ಅಲ್ಲೇ ಸಿಕ್ಬಿಡುತ್ತೆ, ಅದಾದ್ರ ನೀವು 2000ದಿಂದ ಇದೆ ಅಂತ ಹೇಳಬಹುದು। ಸೊ ಇದರ ಮೇಲ್ಗಡೆ ಈ ತರ ಕೊಟ್ಟಿದ್ದಾರೆ। ಓಕೆ, ಮೇಲ್ಗಡೆ ನೋಡಿಕೊಳ್ಳೋದಾದ್ರೆ ಈ ತರ ಒಂದು ದೊಡ್ಡ ಬಾಕ್ಸ್ ಅಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು। ಫಸ್ಟ್ ಆಫ್ ಆಲ್ ಇದು ಬಂದ್ಬಿಟ್ಟು ನಿಮಗೆ 800 ml ಅಂದ್ರೆ ನಿಮಗೆ ಇಲ್ಲಿ ಅತ್ರ 1 ಲೀಟರ್ ಆಗೋಷ್ಟು ಬರುತ್ತೆ ಇದು। ಮತ್ತೆ ಮಷಿನ್ ನೋಡಿಕೊಳ್ಳೋದಾದ್ರೆ ಈ ತರ ಬರುತ್ತೆ। ಈ ಪೇಂಟಿಂಗ್ ಅಳತೆಗೆ ಎಷ್ಟು ಹಾಕೋಬೇಕು ಅಂತ ಕೊಟ್ಟಿದ್ದಾರೆ, ಒಂದು ಒಳ್ಳೆ ವಿಷಯ ಅಂತಾನೆ ಹೇಳಬಹುದು। ಓಕೆ, ಅದಾದ್ಮೇಲೆ ಒಂದು ಯೂಸರ್ ಮ್ಯಾನುಯಲ್ ಕೊಟ್ಟಿದ್ದಾರೆ, ಹೇಗೆ ಯೂಸ್ ಮಾಡೋದು ಅಂತ ನೀವು ತಿಳ್ಕೊಬಹುದು। ಯೂಸರ್ ಮ್ಯಾನುಯಲ್ ಕೂಡ ತುಂಬಾ ಒಂದು ಕ್ವಾಲಿಟಿ ಕೇಸ್ ಆಗಿ ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು, ಒಂದು ಬೆಸ್ಟ್ ವಿಚಾರ। ಅದಾದ್ಮೇಲೆ ಕೊಟ್ಟಿದ್ದಾರೆ, ಓಕೆ, ಈ ತರ ನಿಮಗೆ ಮಷಿನ್ ಬರುತ್ತೆ ಅಂತ ಹೇಳಬಹುದು। ಈ ಮಷಿನ್ ಒಂದರ ಗನ್ ಗನ್ ಶೇಪ್ ಇದೆ ಅಂತ ಹೇಳಬಹುದು। ಇದೇನಿದೆ ಇದು, ಈ ಪೈಪ್ ಅಲ್ಲಿ ನಿಮಗೆ ಇದರೊಳಗೆ ನೀವು ಪೈಂಟ್ ಹಾಕೋಬೇಕಾಗುತ್ತೆ। ಪೈಂಟ್ ಹಾಕೊಂಡು ಏನು ಮಾಡಬೇಕು, ಈ ಮುಚ್ಚಳ ಇಟ್ಟಿಗೆ ಮುಚ್ಚಬೇಕಾಗುತ್ತೆ। ಓಕೆ, ಗಟ್ಟಿಗೆ ಮುಚ್ಚಿಕೊಂಡು ಆದಮೇಲೆ ಅತ್ತತ್ರ ಇದು ನನ್ನ ಪ್ರಕಾರ ಒಂದು 5 kg ಇರುತ್ತೆ ಅಂತ ಅನ್ಕೊಂತೀನಿ। ಸಕ್ಕತ್ ಹೆವಿ ಭಾರ ಇದೆ ಅಂತ ಹೇಳ್ಬೋದು। ಇದರ ಮಾಡೆಲ್ ನೇಮ್ ಎಲ್ಲ ನೀವು ಓದ್ಕೋಬೋದು, ಇಲ್ಲಿದೆ, ಇಲ್ಲಿ ನೋಡ್ಬೋದು, ಇಲ್ಲಿ ಯೆಲ್ಲೋ ಕಲರ್ ಇದು, ಇಲ್ಲಿ ಆನ್ ಆ್ಯಂಡ್ ಆಫ್ ಬಟನ್ ಇದೆ ಇಲ್ಲಿ ಬಡೋದಾದ್ರೆ, ಇದು ಟ್ರಿಗರ್ ಅಂತಲೇ ಹೇಳ್ಬೋದು, ನೋಡ್ಬೋದು ಇಲ್ಲಿ। ಈ ಥರ ಪ್ರೆಸ್ ಮಾಡಿದ್ರೆ ಮಾತ್ರ ಇದರಲ್ಲಿ ನೀವೇನು ಪೈಂಟ್ ಹಾಕಿರ್ತೀರ ಅದು ಬರುತ್ತೆ। ನೀರು ಹಾಕೊಂಡು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಆನ್ ಆಗುತ್ತೋ ಆಫ್ ಆಗುತ್ತೋ। ಇದು ಬಂದ್ಬಿಟ್ಟು ನಿಮಗೆ ಸ್ಮಾಲು ಮತ್ತು ದೊಡ್ಡ ಸೈಜಿಂದೆಲ್ಲ ಇಲ್ಲಿ ನೀವು ಸೆಟ್ ಮಾಡ್ಕೊಬೋದು। ನೆಕ್ಸ್ಟ್ ಬರೋದಾದರೆ ನೀವೇನನ್ನ ಒಂದು 2-2.5 ಸಾವಿರ ತೊಗೊಳೋದಾದರೆ ಇಲ್ಲೇ ಬ್ಯಾಟ್ರಿ ರಿಮೂವಲ್ ಬರುತ್ತೆ, ಬಟ್ ಆದರೆ ಇದು ಬ್ಯಾಟ್ರಿ ರಿಮೂವಲ್ ಅಲ್ಲ, ಬ್ಯಾಟ್ರಿ ರಿಮೂವ್ ಮಾಡೋಕ್ಕಾಗಲ್ಲ ಇದ್ರದ್ದು। ನೀವು ರಿಪೇರಿ ಬಂತು ಅಂದರೆ ರಿಪೇರಿಗೆ ನೀವು ಕೊಡಬಹುದು, ಬಟ್ ಇಲ್ಲಿ ಸುಚ್ಚು ಮತ್ತು ಕ್ವಾಲಿಟಿ ನೋಡೋದಾದರೆ ಹೆವಿ ಅಂದರೆ ಹೆವಿ ಕ್ವಾಲಿಟಿ ಇದೆ, ನಂಗೆ ತುಂಬ ಇಷ್ಟ ಆಯಿತು। ಈ ಪ್ಯಾಕೇಜಲ್ಲಿ ಅವ್ರು ಪ್ಯಾಕಿಂಗ್ ಕಳಿಸಿರೋದಾದ್ರೂ ಅಷ್ಟೇ ಸಖತ್ತಾಗಿದೆ ಅಂತ ಹೇಳ್ಬೋದು, ಸಖತ್ತು ಪ್ರೀಮಿಯಂ ಲುಕ್ ಇದೆ, ನೀವು ಬೈ ಮಾಡ್ಕೋಬೋದು। ಇದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ, ಬನ್ನಿ। ಓಕೆ ಫ್ರೆಂಡ್ಸ್, ನೀವು ಅನ್ಬಾಕ್ಸಿಂಗ್ ನೋಡ್ಕೊಂಡ್ರೆ ಅಂತ ಅನ್ಕೊತೀನಿ। ನೋಡಾದ್ಮೇಲೆ ಇದು ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ ಫಸ್ಟ್ ಆಫ್ ಆಲ್ ಪ್ರೀಮಿಯಂ ಕ್ವಾಲಿಟಿ ಅಂತಲೇ ಹೇಳ್ಬೋದು। ನಾನು ಫಸ್ಟು ನಾನು ಬಾಕ್ಸಿಂದ ತೆಗಿಬೇಕಾದ್ರೆ ವಾವ್ ಅಂತ ಅಂದೆ, ಅಷ್ಟು ಪ್ರೀಮಿಯಂ ಕ್ವಾಲಿಟಿ ಇದೆ, ಈ ಬ್ರ್ಯಾಂಡೇ ಪ್ರೀಮಿಯಂ ಕ್ವಾಲಿಟಿ ಕೊಡುತ್ತೆ ಅಂತ ಹೇಳ್ಬೋದು। ನನ್ನ ಪ್ಯಾಕೇಜಲ್ಲೇ ಗೊತ್ತಾಯಿತು, ನನಗೆ ಪಾರ್ಸಲ್ ಬಂದಿದೆ ಒಂಥರ ಪ್ರೀಮಿಯಮ್ ಆಗಿ ಬಂದಿತ್ತು, ಸೊ ಅವಾಗಲೇ ಗೊತ್ತಾಯ್ತು ಇದು ಏನು ಡ್ಯಾಮೇಜ್ ಆಗಲ್ಲ ನಿಮಗೆ। ಫ್ಲಿಪ್ಕಾರ್ಟಲ್ಲೂ ಅಷ್ಟೇ, US ಸೇಲರ್ಸ್ ಆಗೋದ್ರಿಂದ ಕ್ಲೀನಾಗಿ ಕಳಿಸ್ಕೊಡ್ತಾರೆ। ಇದ್ರ ಬೈಯಿಂಗ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಫ್ಲಿಪ್ಕಾರ್ಟ್ದು ಚೆಕ್ ಮಾಡ್ಕೊಳ್ಳಿ। ಸೊ ಇದರ ಒಂದು ಡಿಸೈನ್ ಬಗ್ಗೆ ಮಾತಾಡೋದಾದರೆ, ನಿಮಗೆ ಮಾಮೂಲಿಯಾಗಿ ಡಿಸೈನೇ ಬರುತ್ತೆ, ನೀವೆಲ್ಲ ಪೈಂಟ್ ಬ್ರಷ್ ನೋಡಿರ್ತೀರ ನೋಡಿ, ಆ ಥರನೇ ಡಿಸೈನ್ ಬರುತ್ತೆ। ಇದು ನನಗೆ ರಿವ್ಯೂ ನೀಟ್ ಕಳಿಸೋದ್ರಿಂದ ನನಗೆ ಯೆಲ್ಲೋ ಕಲರ್ ಕಳಿಸಿದರೆ, ರೆಡ್ಡು ಇನ್ನೂ ಚೆನ್ನಾಗಿರುತ್ತೆ, ಬಟ್ ಇದರ ಆನ್ ಮಾಡೋದಾದರೆ ನಿಜವಾಗ್ಲೂ ಹೆವಿ ಅಂದರೆ ಹೆವಿ ಸೌಂಡ್ ಬರುತ್ತೆ। ಇದನ್ನೇ ನನಗೆ ಮೈನಸ್ ಪಾಯಿಂಟ್ ಅಂತ ಅನಿಸಿದ್ದು, ಸಖತ್ ಸೌಂಡ್ ಬರುತ್ತೆ ಅಂತ ಹೇಳ್ಬೋದು। ಸೊ ಇಲ್ಲೇ ನಾನು ಆನ್ ಮಾಡಿದೆ ಅಂದರೆ ನನ್ನ ಕಥೆ ಮುಗೀತು। ಸೊ ಇದು ಫಸ್ಟ್ ಆನ್ ಮಾಡಿದ ತಕ್ಷಣ ನಿಮಗೆ ಇದು ಟ್ರಿಗರ್ ಅಂತಲೇ ಹೇಳ್ಬೋದು, ನೋಡಿ ಈ ಥರ ಟ್ರಿಗರ್ ಇದು। ಸೊ ನೀವು ಆನ್ ಮಾಡಾದ್ಮೇಲೆ ಇಲ್ಲಿ 0 ಅಂತ ನೋಡಿ, ಇದು ಆಫು, ಇದು 1 ಅಂತ ಬಂದಿರುತ್ತೆ ಇಲ್ಲಿ ನೋಡ್ಬೋದು, ಇದೆ ಇದು ಆನ್ ಅಂತಲೇ ಹೇಳ್ಬೋದು। ಆನ್ ಮಾಡಿದ ತಕ್ಷಣವೇ ಸೌಂಡ್ ಬಂದ್ಬಿಡುತ್ತೆ ನಿಮಗೆ, ಸೌಂಡ್ ಬಂದಿದ ತಕ್ಷಣ ಮುಂದೆ ಏನೂ ಬರೋದಿಲ್ಲ, ಪೈಂಟ್ ಏನೂ ಬರಲ್ಲ, ಈ ಟ್ರಿಗರ್ ಹಿಂಗೆ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಪೈಂಟ್ ಬರೋಕ್ಕೆ ಶುರುವಾಗುತ್ತೆ। ಅದಾದಮೇಲೆ ನೀವು ಸಣ್ಣದಾಗಿ ಬರಬೇಕಾ ದೊಡ್ಡದಾಗಿ ಬರಬೇಕಾ, ನಮಗೆ ದೊಡ್ಡ ಗೋಡೆ ಇದೆ ಅಂದರೆ ಸ್ಪೀಡಾಗಿ ಬರಬೇಕಾ ಸ್ಮಾಲಾಗಿ ಬರಬೇಕಾ ಅನ್ನೋದು ಇಲ್ಲಿ ನೀವು ಕ್ಲೀನಾಗಿ ಸೆಟ್ರೇಟ್ ಮಾಡ್ಕೋಬೋದು ಅಂತ ಹೇಳ್ಬೋದು। ಸೊ ಈ ಒಂದು ಕ್ಯಾನ್ನ ಒಂದು ML ಬಂದುಬಿಟ್ಟು 800 ml ಇದೆ, ಸೊ ಇಲ್ಲಿ 800 ml ತುಂಬುತ್ತೆ, ಅಥವಾ ನಿಮಗೆ 1 ಲೀಟ್ರ್ ಕ್ಯಾನ್ ಅಂತಲೇ ಹೇಳ್ಬೋದು।
ಸೊ ಬೆಸ್ಟ್ ಆಪ್ಷನ್ನು ಪ್ರೀಮಿಯಂ ಕ್ವಾಲಿಟಿ ಇದೆ ಅಂತಲೇ ಹೇಳ್ಬೋದು, ಗಟ್ಟಿ ಇದೆ ಪೂರ್ತಿ, ನಿಮಗೆ ಬಿದ್ದರೂ ಒಡೆಯಲ್ಲ ಅಂತಲೇ ಹೇಳ್ಬೋದು. ಸೊ ಇನ್ನೊಂದು ಬರುತ್ತೆ ನಿಮಗಿಲ್ಲಿ 4,000 ರೂಪಾಯಿದೇನೋ ಇರುತ್ತೆ. ಇಲ್ಲಿ ನಿಮಗೆ ರಿಮೂವಲ್ ಬ್ಯಾಟ್ರಿ ಇರುತ್ತೆ, ಅದು ಕ್ರೇಜಿ ಅಂತಲೇ ಹೇಳ್ಬೋದು, ಅದನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಇದು ಇದರ ಒಂದು ರೇಟ್ ವಿಚಾರಕ್ಕೆ ಬರೋದಾದರೆ ನಿಮಗಿಲ್ಲಿ ಇದು ಸೇಮ್ ಇದೇ ಪೀಸ್ ಬೇಕು ಅಂತಂದರೆ 1,800 ರೂಪಾಯಿಗೆ ಸಿಗುತ್ತೆ ನಿಮಗೆ. ಇನ್ನು ನನಗೆ ರಿಮೂವಲ್ ಬ್ಯಾಟ್ರಿ ಬೇಕು, ಇನ್ನು ಚೆನ್ನಾಗಿರೋದು ಬೇಕು ಅನ್ನೋದಾದರೆ ನಿಮ್ಗೆ ಹತ್ತತ್ರ ಒಂದು 4,000 ತನಕ ಇದೆ ಅಂತಲೇ ಹೇಳ್ಬೋದು. ನೀವು ಇಲ್ಲಿ ಒಂದು ಸತಿ ಕೆಟ್ಟೋಯ್ತು ಅಂದರೆ ನೀವು ನೆಕ್ಸ್ಟ್ ರಿಮೂವ್ ಅಂದರೆ ನೀವು ನೆಕ್ಸ್ಟು ನೀವು ಚೇಂಜ್ ಮಾಡ್ಕೋಬೋದು, ಇದನ್ನೇ ಮತ್ತೆ ರಿಪೇರಿ ಮಾಡ್ಸೋಕ್ಕೆ ಹೋಗೋಕ್ಕೆ ಹೋಗಬೇಡಿ, ಚೇಂಜ್ ಮಾಡ್ಕೊಳ್ಳಿ ಅಷ್ಟೇ. ಬಟ್ ನನ್ನ ಪ್ರಕಾರ ಇದು ವರ್ತ ಅಂತ ಕೇಳೋದಾದರೆ ಖಂಡಿತ ನಿಮ್ಮ ಮನೆಗೆ ನೀವು ಪೇಂಟಿಂಗ್ ಮಾಡಬೇಕಾದ್ರೆ ಸ್ವಂತವಕ್ಕೆಲ್ಲ ವರ್ತಿದೆ ಅಂತ ಹೇಳ್ಬೋದು. ಸೊ ನಾನು ಒಂದು ಸತಿ ನಿಮಗೆ ಆನ್ ಮಾಡು ಕೂಡ ತೋರಿಸ್ಬಿಡ್ತೀನಿ. ಎಲ್ಲ ಲೈಟು ಆಫ್ ಮಾಡಿಬಿಟ್ಟಿದ್ದೀನಿ ನಾನು. ಸೊ ಇವಾಗ ನಾನು ಆನ್ ಮಾಡ್ತೀನಿ. ನನಗೆ ಸಖತ್ ಭಯ ಆಗೋಯ್ತು ಅಂತ ಹೇಳ್ಬೋದು, ಅಷ್ಟು ಸೌಂಡ್ ಬರುತ್ತೆ. ಹೇಳಿದ್ರಲ್ಲ ಸೌಂಡ್ ಇದ್ರದ್ದು, ಒಂದು ಸತಿ ನೀವೇನೋ ಒಂದು ಅರ್ಧ ಗಂಟೆ ಮಾಡೋ ಕೆಲಸ ಬರೀ 10 ನಿಮಿಷದಲ್ಲಿ ಇದ್ರಲ್ಲಿ ಮಾಡ್ಬೋದು ಅಂತ ಹೇಳ್ಬೋದು. ಹೆವಿ ಸೌಂಡ್ ಬರುತ್ತೆ, ಒಂಥರ ಡ್ರಿಲ್ಲಿಂಗ್ ಮಿಷಿನ್ ಕುದಂಗೆ ಸೌಂಡ್ ಬರುತ್ತೆ. ಸೊ ಇದು ನನ್ನ ಪ್ರಕಾರ ವ್ಯಾಲ್ಯೂ ಫಾರ್ ಮನಿ ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಬೈಯಿಂಗ್ ಲಿಂಕ್ ಇದೆ, ಸೊ ಕ್ಯಾಶ್ ಆ್ಯಂಡ್ ಡೆಲಿವರಿ ಕೂಡ ಅವೈಲಬಲ್ ಇದೆ, ಲಿಂಕ್ ಚೆಕ್ ಮಾಡ್ಕೊಳ್ಳಿ. ಐವೋ ಪಡೆ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಈಚೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆನ್ನೆ ಸಿಗಬಾರ್ದು, ನೆಕ್ಸ್ಟ್ ವೇಳೆ ಸಿಗೋಣಂತೆ.